ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಹಲೋ ಹಲೋ, ಹಾಂ ಸರ್, ಇದೊಂದು ಫೋರ್ಸ್ ತುಫಾನ್ ಒಂದು ಗಾಡಿ ಕಳಿಸ್ಕೊಡಿಲ್ಲ ಕ್ರೂಸರ್? ಹಾಂ ಕಳಿಸ್ಕೊಟ್ಟಿದ್ದೀನಿ ಸರ್. ಎಷ್ಟು ಮಾಡಲ್ ಗಾಡಿ ಅದು? 2021 ಮಾಡಲ್ ರೀ. ಹ್ಞೂ, 2021 ಮಾಡಲ್ ರೀ. ಓನರ್? ಓನರ್ ಸೆಕೆಂಡ್ ರೀ. ಅದೇನಾಗಿದೆ ಅಂತಂದ್ರ, ನಾವ್ ಫೈನಾನ್ಸ್ ಮಾಡಿದ್ವಿ ಅವ್ರಿಗೆ. ಈಗ ಅವ್ರು ನಮ್ಗ ದುಡ್ಡು ಕೊಡದೇ ಇದ್ದಿದ್ದಕ್ಕ ನಾವ್ ಈಗ ಅದನ್ನ ಈ ಕಡೆ ನಮ್ ಕಡೆನ ತಗೊಂಬಂದಿವ್ರಿ. ಅದನ್ನ ಈಗ ನಮ್ ಕಡೆನ ಐತ್ರಿ ಅದು. ಈಗ ನಾವು ಗಾಡಿ ಹೊಡ್ಯಾಕ್ ಬರಲ್ರಿ ನಮ್ಗ. ನಮ್ ಮಾವರೊಬ್ರ ಅದಾರ, ಅವ್ರ ಯೂಸ್ ಮಾಡ್ತಾರ ಈಗ ಅದನ್ನ. ಇಲ್ಲೇ ನಮ್ ಕಡೆನ ಐತ್ರಿ. ಇನ್ಸೂರೆನ್ಸ್ ಇವತ್ ಮುಗಿತ್ ನಾಳೆ ಮುಗಿತೈತ್ರಿ. ಬಟ್ ಆಲ್ರೆಡಿ ಈಗ ನಾವು ಪೇಡ್ ಮಾಡಿದೀವಿ 38,000 ಚಿಲ್ಲರ್ ಅದನ್ನ. ಇನ್ಶೂರೆನ್ಸ್ ಐತ್ರಿ ಅದು. ಅದೇ ಕಂಪನಿದ ಕಂಟಿನ್ಯೂ ಮಾಡಿಸಿದೀವ್ರಿ. ಲೋನ್ ಏನಾದ್ರು ಐತೆ ಕಡಿಮೆ? ಲೋನ್ ಏನ್ ಏನಿಲ್ರಿ. ಹಾ 21 ಮಾಡಲ್ರಿ. 21 ಮಾಡಲು? ಹೌದ್ರಿ. ಓಕೆ ಓಕೆ. ಏನ್ರಿ ಇಂಟೀರಿಯರ್ ಏನೇನ್ ಹಾಕ್ಸಿದಿರ? ಇನ್ಶೂರೆನ್ಸ್ ರೀ. ಏನೇನ್ ಹಾಕ್ಸಿದ್ರಿ ಎಕ್ಸ್ಟ್ರಾ ಫಿಟ್ ಇಟ್ಟು ಗಾಡಿಗೆ? ಎಕ್ಸ್ಟ್ರಾ ಫಿಟ್ ರೀ, ಸೌಂಡ್ ಸಿಸ್ಟಮ್ ಐತ್ರಿ, ಮ್ಯಾಟಿಂಗ್ ಗಿಟಿಂಗ್ ಎಲ್ಲ ರೀಸೆಂಟ್ ಅಂದ್ರ ಒಂದ್ ತಿಂಗಳಾಯ್ತ್ರಿ ಮಾಡಿಸಿ. ಅದನ್ನ ನಮ್ ಕೈಯ ಬಂದ್ಮೇಲೆ ಮತ್ತೆ ಎಲ್ಲ ನಾವು ಮಾಡಿಸಿವ್ರಿ ಅದನ್ನ ವಾಪಸ್. ಅಂದ್ರ ಮೊದ್ಲ ಇತ್ತು, ಅದ ಸ್ವಲ್ಪ ಎಲ್ಲ ಪ್ಯಾಸೆಂಜರ್ ಹತ್ತಿ ಇದಾಗಿದ್ದಕ್ಕ ಅದನ್ನ ಮ್ಯಾಟಿಂಗ್ ಎಲ್ಲ ತೆಗಿಸಿ ಹೊಸದ್ ಹಾಕ್ಸಿವಿ. ಸೌಂಡ್ ಸಿಸ್ಟಮ್ ಸೋನಿ ಐತ್ರಿ. ಟೈರ್ಗಳು? ಟೈರ್ 100% ಅದಾವ್ರಿ, 4 ಕಂಪನಿ ಟೈರ್, 2 MRF, 2 JK ಟೈರ್. ವೆಹಿಕಲ್ ಆಕ್ಸಿಡೆಂಟ್ ರಿಪೀಟ್ ಐತ್ರಿ ಏನಾಗಿರಲ್ಲ? ಎಲ್ಲಾ ರನ್ನಿಂಗ್ ಅದಾವ್ರಿ, ಆಲ್ ಇಂಡಿಯಾ ಪರ್ಮಿಟ್ ಐತ್ರಿ, ರೋಡ್ ಟ್ಯಾಕ್ಸ್ ಕ್ಲಿಯರ್ ಐತ್ರಿ. ಎಲ್ಲಿ ಗಾಡಿ ಲೊಕೇಶನ್ ಇದು? ಗದಗ. ಗದಗ? ಹಾ ರೀ. ರೇಟ್ ಈ ಕಡೆಗೆ? ನಾವು 10,50. 10,50,000 ಹೇಳ್ತಿದ್ರ? ಹಾ ರೀ. ಒಂದು ಫೈನಲ್ ಎಷ್ಟಕ್ಕೆ ಮಾಡ್ಕೊಡ್ತೀರಿ ಅದು? ನಮ್ಗ ಗಾಡಿ ಬಗ್ಗೆ ಮಾಹಿತಿ ಇಲ್ರಿ ಜಾಸ್ತಿ, ಪ್ರೈಸ್ ಬಗ್ಗೆ ಆಯ್ತು, ಇದ್ರ ಬಗ್ಗೆ ಆಯ್ತು. ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಕೊಡನ್ರಿ, ಒಳ್ಳೆ ರೇಟ್ ಬಂದ್ರೆ ಕೊಟ್ಬಿಡೋದ್ರಿ. ಹ್ಞೂನ್ರಿ. ಹಾ 10,000 ರೀ. ಒಂದ್ 10,000-20,000 ಹೆಚ್ಚು ಕಮ್ಮಿ ತಗೊಳ್ಳೋರಿಗೆ, ಗಾಡಿ ಒಳಗ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅಂತ ಎಷ್ಟಕ್ ಮುಗಿತೈತಿ ಏನೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನಮಗಂತೂ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಮೇಂಟೆನೆನ್ಸ್ ಮಾತ್ರ ನಾವು ಅದ್ರ ಬಗ್ಗೆ ಬಹಳ ಕಾಳಜಿ ತಗೊಂಡ್ ಮಾಡಿದೀವಿ ರೀ. ಎಲ್ಲಾ ಅಷ್ಟು ಸರ್ವಿಸ್ ನು ಶೋರೂಮ್ ಹುಬ್ಳಿ ಒಳಗ ಮಾಡಿಸಿದೀವಿ ರೀ. 9,000-9,500 ಕಿಲೋಮೀಟರ್ಗೆ ಸರ್ವಿಸ್ ಮಾಡಿಸಿದೀವಿ. ಈಗ 2-3 ದಿನ ಏನ ಆಯ್ತ್ರಿ ಸರ್ವಿಸ್ ಮಾಡಿಸಿ? 3 ದಿನ ಆಯ್ತ್ರಿ ಸರ್ವಿಸ್ ಆಗಿ. ಆಲ್ರೆಡಿ 8,500 ಕಿಲೋಮೀಟರ್ಗೆ ಸರ್ವಿಸ್ ಮಾಡಿಸಿವಿ ಈ ಸತಿ. ಅಂದ್ರ ಅದು 2,000 ಕಿಲೋಮೀಟರ್ ದೂರ ಹೋಗೋದಿತ್ತರಿ ಅದು ಈ ಸತಿ. ಅದಕ್ಕೆಲ್ಲ ಸರ್ವಿಸ್ ರನ್ನಿಂಗ್ ಐತ್ರಿ ಅದು. ಓಕೆ ಓಕೆ. ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ? ಮಾಡೋಣ ರೀ, ಪರವಾಗಿಲ್ಲ ರೀ.